ಹೇಳಿ ಮಕ್ಕಳೇ ಒಂದು ಮನುಷ್ಯನ ಶರೀರದಲ್ಲಿ ತುಂಬಾ ದೊಡ್ಡ ಮೂಲೆ ಯಾವುದು ಅಂತ ಕನಿಕಾ ಮೇಡಮ್ ಅವರು ಸರ್ಕಾರಿ ಸ್ಕೂಲ್ ಅಲ್ಲಿ ಬಯಾಲಜಿ ಟೀಚರ್ ಆಗಿದ್ರು ಇವರು ಈ ಪ್ರಶ್ನೆ ಕೇಳಿದ ತಕ್ಷಣ ಎಲ್ಲ ಮಕ್ಕಳು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಆಗ ಅಲ್ಲಿ ಲಾಸ್ಟ್ ಬೆಂಚ್ ಅಲ್ಲಿ ಕೂತಿರುವ ಒಂದು ಹುಡುಗಿಯ ಮೇಲೆ ಮೇಡಮ್ಗೆ ಕಣ್ಣೋಗುತ್ತೆ ತಲೆ ಕರ್ಕೊಂಡು ಕೂತ್ಕೊಂಡಿರ್ತಾಳೆ ಸ್ವಲ್ಪ ತಾದ್ಮೇಲೆ ಆನ್ಸರ್ ಹೇಳಕ್ ಕಾಯ್ ತೆಗಿತಾಳೆ ಅರೆ ವಾ ಕರಿಮಾ ಆನ್ಸರ್ ಗೊತ್ತಾ ಹಾ ಹೇಳು ಮೇಡಮ್ ಅವ್ರೆ ಮ್ಯಾಡಮ್ ನಮ್ಮ ಶರೀರದಲ್ಲಿ ಫೀಮರ್ ಅನ್ನುವ ಬೋನ್ ತುಂಬಾ ದೊಡ್ಡದಿರುತ್ತೆ ವಾ ಸರಿಯಾಗಿ ಹೇಳ್ದೆ ಅದ್ರ ಹೆಸರೇನು ಅದೇ ಮ್ಯಾಡಮ್ ಅದು ಫೀಮರ್ ಮ್ಯಾಡಮ್ ವೆರಿ ಗುಡ್ ಗರಿಮಾ ಎಲ್ಲ ಮಕ್ಕಳು ಯೋಚನೆ ಮಾಡ್ತಾ ಕೂತಿದ್ರು ಆದ್ರೆ ನೀನು ಟಕ್ ಅಂತ ಆನ್ಸರ್ ಹೇಳ್ಬಿಟ್ಟೆ ಹೇಳಿದ ತಕ್ಷಣ ಎಲ್ಲರೂ ನಗ್ ಬಿಡ್ತಾರೆ ಅದನ್ನ ಕೇಳಿ ಕನಿಕಾ ಯಾಕ್ ನಗ್ತಿದ್ದಾರೆ ಅಂತ ಸ್ವಲ್ಪನೂ ಅರ್ಥ ಆಗಿಲ್ಲ ಪಾಪ ಕರಿಮಾನು ಬೇಜಾರಾಗ್ಬಿಡ್ತಾಳ ಯಾವಾಗ್ಲೂ ಮಕ್ಕಳು ಅವ್ರನ್ನ ನೋಡಿ ನಗ್ತಿರ್ತಾರಂತ ಮತ್ತೆ ಮಾರ್ನ ದಿನ ಏನಾಗುತ್ತಂದ್ರೆ ಮಕ್ಕಳ ಇವತ್ತಿನ ಪ್ರಶ್ನೆ ಏನಂದ್ರೆ ಒಂದು ಮನುಷ್ಯನ ಹೃದಯ ಎಷ್ಟು ಸಲ ಒಡ್ಕೊಳುತ್ತೆ ಅಂತ ಮಕ್ಕಳು ಮತ್ತೆ ಪ್ರಶ್ನೆಗೆ ಉತ್ತರ ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲೇ ತಲೆಕೇರ್ಕೊಂಡು ಕರಿಮಾ ಆನ್ಸರ್ ಹೇಳೋದಕ್ಕೆ ಕೈ ತೆಗಿತಾಳೆ ವಾ ಗರಿಮಾ ಶಬಾಷ್ ಮತ್ತೆ ಉತ್ತರ ಹೇಳು ಮ್ಯಾಡ ಅರವತ್ತರಿಂದ ನೂರು ಬಾರಿ ಮ್ಯಾಡಮ್ ವೆರಿ ಗುಡ್ ಗರಿಮಾ ನೀನು ತುಂಬಾ ಇಂಟೆಲಿಜೆಂಟ್ ಆದ ಹುಡ್ಗಿ ತನಿಖಾ ಮ್ಯಾಮ್ ಅವಳನ್ನ ತುಂಬಾನೇ ಖುಷಿ ಆಗ್ತಾಳೆ ಆದ್ರೆ ಅಷ್ಟೇ ಅಲ್ಲಿಂದ ಆ ಇವಳ ತಲೆ ಓಡುತ್ತೆ ಯಾಕಂದ್ರೆ ಕೂಡ ಕ್ಲಾಸಲ್ಲಿ ಮಕ್ಕಳೆಲ್ಲಾ ಹಂಗ್ ನಗ್ತಿರೋದು ಕೇಳಿ ಮ್ಯಾಡಮ್ಗೆ ಬೇಜಾರಾಗುತ್ತೆ ಮ್ಯಾಮ್ ಸುಮ್ನೆ ಇರ್ಲಿಲ್ಲ ಮ್ಯಾಮ್ ಎಲ್ಲಾರನು ಬೈದು ಹಂಗಲ್ಲ ಮಾತಾಡ್ಬಾರ್ದು ಅಂತ ಬುದ್ಧಿ ಹೇಳ್ತಾರೆ ಗರಿವನ್ ಕಡೆ ನೋಡಿದಾಗ ಪಾಪ ಅವಳು ಅಳ್ತಾ ಇರ್ತಾಳೆ ಅವ್ರು ಹೋಗಿ ಅವಳಿಗೆ ಅರ್ಥ ಮಾಡಿಸಿ ಅಳ್ಬೇಡ ಅಂತ ಅಂತಾರೆ ಸ್ವಲ್ಪ ದಿನದ ನಂತರ ಸ್ಕೂಲಲ್ಲಿ ಪರೀಕ್ಷೆ ಬರುತ್ತೆ ಗರಿಮಾ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಿರೋದಲ್ಲ ಆದ್ರೆ ಅವಳು ಕ್ಲಾಸಲ್ಲಿ ಚೆನ್ನಾಗಿ ಆನ್ಸರ್ ಕೊಡ್ತಿದ್ಲು ಅದನ್ನು ನೋಡಿ ಮ್ಯಾಡಮ್ಗೆ ಆಶ್ಚರ್ಯ ಆಗ್ಬಿಡ್ತು ಆಮೇಲೆ ಮ್ಯಾಡ್ ಗರಿಮಾನ ಕರೀತಾರೆ ಗರಿಮಾ ಏನಾಯ್ತು ನಿನ್ಗೆ ಕ್ಲಾಸಲ್ಲಿ ನೀನು ಎಲ್ಲದಕ್ಕೂ ಆನ್ಸರ್ ಮಾಡ್ತೀಯಾ ಎಕ್ಸಾಮ್ ಅಲ್ಲಿ ಬರೆಯೋದಕ್ಕೇನು ಅಳ್ಬೇಡಮ್ಮ ಏನಾಯ್ತಂತ ಹೇಳು ಏನಾಯಿತು ತಾಯಿ ಇಲ್ಲ ಮೇಡಮ್ ನಾನು ಚೆನ್ನಾಗಿ ಓದಿದ್ದೆ ನನಗೆ ತುಂಬ ಇಷ್ಟ ಓದಬೇಕು ಅಂತಂದರೆ ಅದಕ್ಕೆ ಚೆನ್ನಾಗಿ ಓದ್ತೀನಿ ಆದರೆ ನನ್ನ ತಲೆಯಲ್ಲಿ ತುಂಬ ಏಣುಗಳು ಜಾಸ್ತಿ ಇದೆ ನನ್ನ ಕೆರಿತಾನೇ ಕೂತಿದ್ದೆ ನನ್ನ ಕೈಯಲ್ಲಿ ಬರೆಯೋದಕ್ಕೆ ಆಗಿಲ್ಲ ಎಕ್ಸಾಮ್ ನನಗೆ ಇದು ತುಂಬಾ ಡಿಸ್ಟರ್ಬ್ ಮಾಡುತ್ತೆ ಮತ್ತು ಯಾರೂ ಇಲ್ಲ ನನಗೆ ಇದರಿಂದ ಯಾರೂ ನನ್ನ ಜೊತೆ ಬಂದು ಕೂತ್ಕೊಳ್ಳಲ್ಲ ನಂಗೆ ತುಂಬ ಬೇಜಾರಾಗತ್ತೆ ಗೊತ್ತಾ ಗರಿಮನ ಮಾತ್ ಕೇಳಿ ಫಸ್ಟ್ ಟೈಮ್ ಮೇಡಮ್ ಅವಳ ತಲೆನ ಗಮನದಿಂದ ನೋಡ್ತಾರೆ ನೋಡಿದ್ರೆ ಅವ್ರಗ್ ಗೊತ್ತಾಗತ್ತೆ ಅವಳ ತಲೆಯಲ್ಲಿ ತುಂಬಾ ಜಾಸ್ತಿ ಏನಿದೆ ಅಂತ ಮತ್ತೆ ಅವಳು ಈಗಂತಾಳ ನೀನ್ ಬೇಜಾರ್ ಮಾಡ್ಕೋಬೇಡ ತಾಯಿ ಎಲ್ಲ ಸರಿ ಮಾಡ್ಬಿಡಣ ಇದೇನ್ ದೊಡ್ಡ ಪ್ರಾಬ್ಲಮ್ ಅಲ್ಲ ನೀನ್ ಚೆನ್ನಾಗ್ ಓದು ನಾಳೆ ಅಪ್ಪ ಅಮ್ಮನ ಕರ್ಕೊಂಬಾಯ್ತಾ ಸರಿ ಮ್ಯಾಡ ಮಾರ್ನೆ ದಿನ ಗರಿಮ ಅಪ್ಪ ಅಮ್ಮನ ಸ್ಕೂಲ್ಗೆ ಕರ್ಕೊಂಬರ್ತಾಳೆ ನಮಸ್ತೆ ಮೇಡಮ್ ನಾನ್ ನಿಮ್ಮಿಬ್ಬರನ್ನ ಗರಿಮನ್ ಬಗ್ಗೆ ಮಾತಾಡೋದಕ್ಕೆ ಕರೆದಿದ್ದೆ ಸ್ಕೂಲ್ಗೆ ಸ್ವಲ್ಪ ಮಾತಾಡ್ಬೇಕಿತ್ತು ಅದಕ್ಕೆ ನಿಮ್ಮ ಮಗು ಚೆನ್ನಾಗ್ ಓದ್ತಾಳೆ ಆದ್ರೆ ಅವಳಿಗೆ ಒಂದ್ ಚಿಕ್ಕ ಪ್ರಾಬ್ಲಮ್ ಇದೆ ಅಲ್ವಾ ಅದನ್ನ ನೀವು ಸರಿ ಮಾಡ್ಲೇಬೇಕಾಗುತ್ತೆ ಆ ಹೌದು ಮೇಡಮ್ ಅವರೇ ಗರಿಮನನ ಹತ್ರ ಇದ್ರ ಬಗ್ಗೆ ಹೇಳಿದ್ಲು ತಲೆಯಲ್ಲಿ ಜಾಸ್ತಿ ಏನಿರೋದ್ರಿಂದ ಆಗಿಲ್ಲ ಅಂದ್ಲು ಗರಿಮಾ ನಮಗೆ ಹೇಳಿದ್ಲು ಎಕ್ಸಾಮ್ ಅಲ್ಲಿ ತಲೆ ಕೆರ್ಕೊಂಡೇ ಇದ್ಲಂತೆ ಅದಕ್ಕೆ ಅವಳಿಗೆ ಬರೀಲಿಕ್ಕಾಗ್ಲಿಲ್ಲ ಆದ್ರೆ ಅವಳಿಗೆ ಎಲ್ಲ ಉತ್ತರ ಬರ್ತಿತ್ತ ಅವಳಿಗೆ ಆ ಅದೇ ಅಲ್ವಾ ನಾನು ಹೇಳ್ತಾ ಇರೋದು ಗರಿಮಾ ತಲೆಯನ್ನು ಶುದ್ಧವಾಗಿಟ್ಕೋಬೇಕು ಮತ್ತೆ ಈ ವಿಷಯದಲ್ಲಿ ನೀವಿಬ್ರು ಗಮನವಾಗಿರ್ಬೇಕು ಇಲ್ಲ ಮೇಡಮ್ ಅವಳು ಯಾವಾಗ್ಲೂ ಇಟ್ಕೊಳ್ತಾಳ ಅವಳ ತಲೆ ಯಾವಾಗ್ಲೂ ಸ್ನಾನ ಕೂಡ ಮಾಡ್ತಾಳೆ ಆದ್ರೆ ಏನು ಮಾತ್ರ ಅವಳ ತಲೆಯಿಂದ ಹೋಗೋದೇ ಇಲ್ಲ ಒಂದ್ ವಿಷ ಅರ್ಥ ಮಾಡ್ಕೊಳ್ಳಿ ಇದೇನು ದೊಡ್ಡ ರೋಗ ಅಲ್ಲ ಆಯ್ತಾ ತಲೆ ಜಾಸ್ತಿ ಗಲೀಜಾಗಿದ್ರು ಕೂಡ ಈ ತರ ಹೆಣುಗಳು ಬರುತ್ತೆ ಅದ್ರಿಂದಾನೇ ಇದನ್ನ ಸರಿ ಮಾಡ್ಬಿಡ್ಬೋದು ನೀವು ಪ್ರಾಬ್ಲಮ್ ಅನ್ಕೋಬೇಡಿ ಮೇಡಮ್ ನಾವಿವ್ಗೆ ಚಿಕಿತ್ಸೆ ಕೊಡಿಸ್ಕೆ ಕೂಡ ಟ್ರೈ ಮಾಡಿದ್ವಿ ಅದೇ ಏನೇ ಗೊತ್ತಾ ಅವರು ಡಾಕ್ಟರ್ ಹೆಸರು ಆಹಾ ನನ್ಗೆ ಅರ್ಥ ಆಯ್ತು ಡರ್ಮಟಾಲಜಿಸ್ಟ್ ಅಲ್ವಾ ಹೌದು ಅವರ ಫೀಸ್ ಮತ್ತೆ ಟ್ರೀಟ್ಮೆಂಟ್ ತುಂಬಾ ಕಾಸ್ಟ್ಲಿ ಇತ್ತು ಅದಕ್ಕೆ ನಾವು ಹೋಗ್ಲಿಲ್ಲ ನಾನೊಬ್ಬ ರೈತ ಹಾಗಾಗಿ ಜಾಸ್ತಿ ದುಡ್ಡು ಇರಲ್ಲ ನನ್ನತ್ರ ಸರಿ ಒಂದು ಕೆಲಸ ಮಾಡಿ ನಾನು ನಿಮ್ಗೊಂದು ಅಡ್ರೆಸ್ ಬರ್ಕೊಡ್ತೀನಿ ಆ ಡಾಕ್ಟರ್ನ ಹೋಗಿ ನೋಡಿ ಆಯ್ತಾ ಇವರು ಡರ್ಲಾಮೋಟೋಜಿನ ಮ್ಯಾಮ್ ಅವ್ರು ಕೂಡ ಅದೇ ಅವರು ಒಳ್ಳೆ ಡಾಕ್ಟರ್ ಆಯ್ತಾ ನೀವೇನ್ ಚಿಂತೆ ಮಾಡ್ಬೇಡಿ ಅವ್ರ ನನ್ ಗಂಡ ಅವ್ರ್ ನಿಮ್ಮ ಹತ್ರ ಪೈಸೆ ತಗೊಳ್ಳೋದಿಲ್ಲ ಕನಿಕಾ ಮ್ಯಾಮ್ನ ಮಾತು ಕೇಳಿ ಅವ್ರ ಅಪ್ಪ ಅಮ್ಮ ತುಂಬಾನೇ ಸಂತೋಷ ಪಡ್ತಾರೆ ಮತ್ತೆ ಮಾರನೇ ದಿನ ಬೆಳಗ್ಗೆನೆ ಮಗಳನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ ಡಾಕ್ಟರ್ ಡಾಕ್ಟರ್ ನಮಸ್ತೆ ನಮಸ್ತೆ ಅವ್ರೇ ಆ ಮೇಡಂ ನಮ್ಮನ್ನ ಕಳ್ಸಿದ್ರು ಹಾ ನೀವು ಗರಿಮಾ ತಂದೆ ತಾಯಿನ ಮತ್ತೆ ನೀನು ಗರಿಮಾನಾ ಹೌದು ಸರ್ ಇಲ್ ಬಾಮ್ಮ ನೀನು ಇಲ್ಲಿ ಬಂದು ನನ್ನ ಹತ್ರ ಕುತ್ಕೋ ನಿನ್ ತಲೆ ಹೇಳುತ್ತೆ ನೋಡೋಣ ಡಾಕ್ಟರ್ ಆಕಾಶ್ ಅವ್ರನ್ನ ನೋಡಿ ಎಕ್ಸಾಮೈನ್ ಮಾಡ್ತಾರೆ ನೋಡಿ ಇದು ಗಲೀಜಾಗಿರೋದ್ರಿಂದ ಅಲ್ಲ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಈ ಹೇನುಗಳು ನಾರ್ಮಲ್ ಶ್ಯಾಂಪೂಲೆಲ್ಲ ಹೋಗೋದಿಲ್ಲ ಹಾಗಾದ್ರೆ ಟ್ರೀಟ್ಮೆಂಟ್ ಅಯ್ಯೋ ಹೆದರ್ಬೇಡಿ ಹಾಗೇನಿಲ್ಲ ನಾನ್ ಕೆಲವು ಲೋಷನ್ ಮತ್ತೆ ಮೆಡಿಸಿನ್ ಕೊಡ್ತೀನಿ ಅದನ್ನ ಹೊರಗಡೆ ಸ್ಟೋರಲ್ಲಿ ತಕೊಳ್ಳಿ ಮತ್ತೆ ನಾನ್ ಹೇಳಿದ್ದಂತ ಹೇಳಿ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ ಡಾಕ್ಟರ್ ಆಕಾಶ್ ಮತ್ತು ಕನಿಕಾ ತುಂಬಾ ಒಳ್ಳೆಯವರು ಅವರು ಗರಿಮಾ ಮತ್ತೆ ಗರಿಮಾ ಕುಟುಂಬದವರಿಗೆ ತುಂಬಾನೇ ಸಹಾಯ ಮಾಡ್ತಾರೆ ಈಗ ಗರಿಮಾ ಟೈಮ್ಗೆ ಮಾತ್ರ ತಗೋತಿದ್ಲು ಮತ್ತೆ ತಲೆಗೆ ಲೋಷನ್ ಆಗ್ತಿದ್ಲು ಆದ್ಮೇಲೆ ಏನಲ್ಲ ಮಾಯ ಆಗ್ಬಿಡುತ್ತೆ ಹೀಗೆ ಸ್ವಲ್ಪ ದಿನದ ನಂತರ ನಮಸ್ತೆ ಮೇಡಮ್ ಅವರೇ ನಮಸ್ತೆ ಗರಿಮಾ ಹೇಗಿದ್ಯಾ ವಾ ನಿನ್ ಕೂದಲು ತುಂಬಾ ಸುಂದರವಾಗಿದೆ ಹಾ ಹೌದು ಮೇಡಮ್ ಅವರೇ ನೋಡಿ ಇವಾಗ ನನ್ ತಲೆಯಲ್ಲಿ ಒಂದು ಹೇಣ್ ಕೂಡ ಇಲ್ಲ

ಸ್ಕೂಲ್ ಮಕ್ಕಳ ಜೊತೆಗೆ ಸ್ಕೂಲ್ ಅಲ್ಲಿ ಎಲ್ಲಾ ಮಕ್ಕಳ ಅಪ್ಪ ಅಮ್ಮಾನು ಅಲ್ಲಿಗೆ ಬಂದಿದ್ರು ಇದನ್ನ ನೋಡಿ ಗರಿಮಾ ಅವರ ಅಪ್ಪ ಅಮ್ಮ ತುಂಬಾನೇ ಸಂತೋಷ ಪಡ್ತಾರೆ ಮತ್ತೆ ಗರಿಮಾ ಕೂಡ ಸಂತೋಷದಿಂದ ಅಳಕ್ ಶುರು ಮಾಡ್ತಾಳೆ ಅವರ ಅಪ್ಪ ಅಮ್ಮನ ಜೊತೆ ಅವಳು ಕೂಡ ಅವಳ ಮೇರೆ ಇರುವ ನಂಬಿಕೆ ಎಲ್ಲ ಕಳ್ಕೊಂಡಿರ್ತಾಳೆ ಈಗ ನಂಬಿಕೆ ಜಾಸ್ತಿ ಆಯ್ತು ಇದೆಲ್ಲ ನಿಮ್ಮಿಂದ ಮತ್ತೆ ಡಾಕ್ಟರ್ ಸಾಹೇಬ್ರಿಂದಾನೇ ಆಗಿದ್ದು ಮೇಡಮ್ ತುಂಬಾ ತುಂಬಾ ಧನ್ಯವಾದ ಇಲ್ಲ ಇಲ್ಲ ಅದೇನೂ ಇಲ್ಲ ಅದು ಜಸ್ಟ್ ನಾನು ಸಹಾಯ ಮಾಡಿದೆ ಅಷ್ಟೇ ಅವಳು ತುಂಬಾ ಇಂಟೆಲಿಜೆಂಟ್ ಆಯ್ತಾ ಅವಳು ಓದೋ ಹುಡ್ಗಿ ಅದಕ್ಕೆ ನಾನ್ ಮಾಡೋದು ಮಾಡ್ಬೇಕಾಗಿತ್ತು ನಾನು ಅವಳಿಗೆ ಸ್ವಲ್ಪ ಹೆಲ್ಪ್ ಮಾಡದೆ ಅವಳು ಸಾಧಿಸಿದ್ಲು ಖಂಡಿತ ಮ್ಯಾಡಮ್ ಜಿ ನಾನು ಯೋಚನೆ ಮಾಡ್ಬಿಟ್ಟಿದ್ದೀನಿ ಅವಳು ಖಂಡಿತ ಡರ್ಲಾಮೋಟೋಜಿ ಆಗ್ಬೇಕು ಮಮ್ಮಿ ಅದು ಡರ್ಲಾಮೋಟೋಜಿ ಅಲ್ಲ ಅದು ಡರ್ಮಟಾಲಜಿಸ್ಟ್ ಅವಳು ಹೇಳಿದನ್ನ ಕೇಳಿ ಅಲ್ಲಿರೋರು ಎಲ್ಲರೂ ಜೋರ್ ಜೋರಾಗಿ ನಗ್ತಾ ಇರ್ತಾರೆ ಮ್ಯಾಡಮ್ ಕೂಡ ಫುಲ್ ಖುಷಲ್ಲಿದ್ರು ಯಾಕಂದ್ರೆ ಅವರ ಚಿಕ್ಕ ಪ್ರಯತ್ನದಿಂದ ಒಂದು ಮಗುವ ಜೀವನ ಬದ್ಲಾಯ್ತಂತ ಅವಳು ತುಂಬಾನೇ ಸಂತೋಷ ಪಡ್ತಿದ್ರು ಪಾರುಲ್ಗೆ ಹತ್ತು ವಯಸ್ಸು ಅವಳು ಸಾಧಾರಣವಾದ ಒಂದು ಹುಡುಗಿ ಅವಳು ಹುಟ್ಟದಾಗಿಂದಾನೇ ಅವಳ ತಲೆ ಮೇಲೆ ಕೂದಲೇ ಇಲ್ಲ ಪಾಪ ಅದರಿಂದ ಸ್ವಂತದವರು ಮನೆ ಪಕ್ಕದಲ್ಲಿರೋರು ಫ್ರೆಂಡ್ಸ್ ಎಲ್ಲಾರು ಅವಳನ್ನ ಚೂಡಾಯಿಸ್ತಾ ಇದ್ರು ಅದರಿಂದ ಅವಳಿಗೆ ಪಾಪ ತುಂಬಾನೇ ಬೇಜಾರಾಗ್ತಿತ್ತು ಪೂಜಾ ಇಲ್ ನೋಡು ಈ ಕ್ಲಿಪ್ನ ನಮ್ಮಮ್ಮ ನನ್ಗೆ ಈಸ್ಕೊಟ್ರು ಚೆನ್ನಾಗಿದೆ ಅಲ್ವಾ ಅರೆ ಶೀತಲ್ ತುಂಬಾ ಚೆನ್ನಾಗಿದೆ ಈ ಕ್ಲಿಪ್ ನನಗೆ ನೋಡ್ತಿದ್ರೇನೆ ಇಷ್ಟ ಆಗ್ಬಿಟ್ಟಿದೆ ನನ್ಗೂ ಈಸ್ಕೊಡ್ತೀಯಾ ಹಾ ಹಾ ಖಂಡಿತ ಏಯ್ ಮಿತ್ತಿಗೆ ಮಿತ್ತಿಗೆ ನೋಡ್ದಾ ಬಿದ್ಬಿಡ್ತು ಏ ಗೊಂಡು ಇಲ್ವಾ ಹಾ ಬರ್ತಾ ಇದೀನಿ ಕಣೆ ಆ ಇಯರ್ ಪಿನ್ ಎತ್ತುಕೊಡು ನನಗೆ ಥ್ಯಾಂಕ್ ಯು ಸರಿ ನಿನಗೆ ಬೇಕಂದ್ರೆ ಅಮ್ಮಾತ್ರ ಹೇಳಿ ನಿನಗೂ ಒಂದು ಪ್ಯಾಕೆಟ್ ತಗೊಂಡು ಬನ್ಕೊಡ್ಲಾ ಇಲ್ಲ ನನಗೆ ಬೇಡ ನಿನಗೆ ಏನಾದರೂ ಅವಳಿಗೆ ಕ್ಲಿಪ್ಪಿನ ಜೊತೆ ಏನು ಕೆಲಸ ಇದೆ ಅವಳ ತಲೆಯಲ್ಲಿ ಕೂದ್ಲೇ ಇಲ್ಲ ಹೋಗ್ಬಿಟ್ಟೆ ದೊಡ್ಡ ಗುಂಡಲ್ವಾ ಕ್ಲಾಸ್ ಟೀಚರ್ ಒಳಗಡೆ ಬರ್ತಾರೆ ಮಕ್ಕಳು ಎಲ್ಲರೂ ನಿಂತ್ಕೋತಾರೆ ಗುಡ್ ಮಾರ್ನಿಂಗ್ ಮಕ್ಕಳೇ ನಿಮ್ ಎಲ್ಲಾರ್ಗು ಒಂದು ಗುಡ್ ನ್ಯೂಸ್ ನಮ್ ಕಾಲೇಜಲ್ಲಿ ಒಂದು ದೊಡ್ಡ ಫ್ಯಾಷನ್ ಶೋ ನಡೆಯಲಿಕ್ಕಿದೆ ನಿಮ್ ಎಲ್ಲಾರ್ಗು ಇದು ಒಳ್ಳೆ ಆಪರ್ಚುನಿಟಿ ಯೂಸ್ ಮಾಡ್ಕೊಳ್ಳಿ ವಾ ಫ್ಯಾಷನ್ ಶೋ ನಾನೇ ಎಲ್ಲಾರ್ಗಿಂತೂ ಸುಂದರವಾಗಿರ್ತೀನಿ ನೋಡು ಓಹೋ ಶೀತಲ್ ಯಾಕಮ್ಮ ನಾವು ಕೂಡ ಸುಂದರವಾಗಿ ಇರ್ತೀವಿ ಆಯ್ತಾ ಯಾವಾಗ್ ನೋಡ ನಿನ್ ಬಗ್ಗೆ ಮಾತ್ರ ಯೋಚನೆ ಮಾಡುದು ಸರಿ ಇಲ್ಲ ಕಣೆ ಹಂಗಲ್ಲ ಕಣೆ ನಾನೇನ್ ಹೇಳ್ದೆ ಅಂದ್ರೆ ನೀವ್ ಎಲ್ಲಾರು ಸುಂದರವಾಗಿ ಇರ್ತೀರಾ ನಾನೇನ್ ಹೇಳ್ತಿದೀನಿ ಅಂದ್ರೆ ನಾನೊಂದು ರಿಚ್ ಫ್ಯಾಮಿಲಿಯಿಂದ ಬರ್ತಿದೀನಿ ನನ್ನ ಅಪ್ಪ ಅಮ್ಮ ಎಷ್ಟು ಕಾಸ್ಟ್ಲಿ ಡ್ರೆಸ್ ಬೇಕಾದ್ರೂ ಇಸ್ಕೊಡ್ತಾರೆ ಅಪ್ಪ ಅಮ್ಮ ಕೆಲ್ಸಕ್ ಹೋಗ್ತಿದಾರಲ್ವಾ ಅವ್ರ ಕೈಲಿ ಪಾಪ ಅಷ್ಟು ಅಫೋರ್ಡ್ ಮಾಡಕ್ ಆಗೋದಿಲ್ಲ ಅಲ್ವಾ ಅದು ಅಲ್ದೆ ನನ್ ಕೂದ್ಲ ನೋಡು ಎಷ್ಟು ಸುಂದರವಾಗಿದೆ ಅಂತ ಬ್ಯೂಟಿ ಹೋಗಿ ನನ್ ಕೂದ್ಲ ನನ್ಗೆ ಹೆಂಗ್ ಬೇಕು ಮಾಡ್ಕೋಬಹುದು ಆದ್ರೆ ನಿಮ್ ಕೂದ್ಲು ನೋಡು ಆ ಗುಂಡು ತರ ನಿಮ್ಗೂ ಸ್ವಲ್ಪ ಸ್ವಲ್ಪ ಕೂದ್ಲು ಇದೆ ಅಷ್ಟೇ ಶೀತಲ್ ಮಾತುಗಳನ್ನ ಕೇಳಿ ಅವಳಿಗೆ ತುಂಬಾ ಕೋಪ ಬರುತ್ತೆ ಆದ್ರೂ ಅವಳು ಏನೂ ಮಾತಾಡೋದಿಲ್ಲ ಪಾರೋಲ್ ಅಳ್ತಾ ಮನೆಗ್ ಹೋಗ್ಬಿಡ್ತಾಳೆ ಏನ್ರೀ ಈ ತರ ಸ್ಕೂಲಲ್ಲಿ ಹೋಗಿ ನನ್ ಮಗಳ್ಗೆ ಅಡ್ಮಿಷನ್ ಕೊಡ್ಸಿದೀರಾ ಎಲ್ಲಾರು ಪಾಪ ನನ್ ಮಗಳ್ನ ಚೂಡಾಯಿಸ್ತಾನೆ ಇರ್ತಾರೆ ಅಲ್ಲಿ ತುಂಬಾ ಕಷ್ಟದಿಂದ ಈ ಸ್ಕೂಲ್ಗೆ ಹಾಕಿದಿನಿ ನಮ್ ಬಜೆಟ್ ಅಲ್ಲೂ ಬರುತ್ತೆ ಮತ್ತೆ ಮಕ್ಳಲ್ವಾ ಮಕ್ಳೇ ಮಾಡೋದಲ್ವಾ ಹೀಗೆ ಅವರವರು ಜೋಕ್ಸ್ ಮಾಡ್ಕೊಳ್ತಾರೆ ಪಾರುಲ್ ಇದ್ರ ಬಗ್ಗೆ ನೀನು ಬೇಜಾರ್ ಮಾಡ್ಕೊಳ್ಬೇಡಮ್ಮ ಹೀಗೇನೆ ಎಲ್ಲದ್ರ ಬಗ್ಗೆ ನಾವು ಬೇಜಾರಾಗ್ತಾನೇ ಇದ್ರೆ ಜೀವನ ಮಾಡೋದೇ ಕಷ್ಟ ಆಗೋಗುತ್ತಮ್ಮ ಮಾರನೇ ದಿನ ಪಾರುಲ್ ಸ್ಕೂಲ್ಗೆ ಹೋಗ್ತಿರ್ತಾಳೆ ಅವಳು ದಿನ ಹೋಗೋ ದಾರಿಯಲ್ಲಿ ಹೋಗದೆ ಇವತ್ತೇನೋ ಅವಳು ಬೇರೆ ದಾರಿಯಲ್ಲಿ ಸ್ಕೂಲ್ಗೆ ಹೋಗ್ತಿರ್ತಾಳೆ ಆಗ ಮನ್ಸಲ್ಲಿ ಯೋಚನೆ ಮಾಡ್ತಾಳೆ ನನ್ಗೇನು ಸ್ಕೂಲ್ಗೋಗ್ಗೋದ್ರು ಹೆಂಗೋ ಎಲ್ಲಾರು ನನ್ನ ಗೇಲಿ ಮಾಡ್ತಾನೆ ಇರ್ತಾರೆ ನೋಡು ತಲೆಯಲ್ಲಿ ಕೂದ್ಲಿಲ್ಲ ಏನೂ ಇಲ್ಲ ನನ್ಗ ಕೂದ್ಲಿದ್ದರೆ ಎಷ್ಟು ಸುಂದರವಾಗಿರ್ತಿದ್ದೆ ನಾನು ಆಗ ಸಡನ್ ಆಗಿ ಅವಳಿಗೊಂದು ವಾಯ್ಸ್ ಕೇಳಿಸ್ಬರುತ್ತೆ ಕಾಪಾಡಿ ಯಾರಾದ್ರೂ ನನ್ನ ಬಂದು ಕಾಪಾಡಿ ನಾನಿಲ್ಲಿ ತಗ್ಲಾಕೊಂಡು ನರ್ಲಾಡ್ತಿದ್ದೀನಿ ಅರಿ ನೀವ್ಯಾರು ಇರಿ ನಿಮ್ಮನ್ನ ನಾನು ಆಚೆ ತೆಗಿತೀನಿ ನಿಮ್ಮನ್ನ ಕಾಪಾಡ್ಬೇಕಂದ್ರೆ ನನ್ಗೊಂದು ಹಗ್ಗ ಬೇಕಾಗತ್ತೆ ಏನ್ ಮಾಡೋದು ಅಲ್ಲೊಂದು ಹಗ್ಗ ಇದೆ ಎಷ್ಟೋ ಕಷ್ಟಪಟ್ಟು ಪಾರುಲ್ ಹಗ್ಗದ ಸಹಾಯದಿಂದ ಅವಳನ್ನ ಆಚೆ ತೆಗೆದ್ಬಿಡ್ತಾಳೆ ನಿನಗೆ ತುಂಬಾ ತುಂಬಾ ಧನ್ಯವಾದ ಮಗು ನನ್ನ ಇವತ್ ನೀನು ಕಾಪಾಡ್ಬಿಟ್ಟೆ ಆ ಪರವಾಗಿಲ್ಲ ನೀವು ಕಷ್ಟದಲ್ಲಿದ್ರಿ ನನ್ನ ಅಮ್ಮ ಯಾವಾಗ್ಲೂ ಹೇಳ್ತಾರೆ ಕಷ್ಟದಲ್ಲಿ ಇರೋ ಅವ್ರನ್ನ ಯಾವಾಗ್ಲೂ ಕಾಪಾಡ್ಬೇಕು ಅಂತ ಆದ್ರೆ ನೀವು ಅದ್ರೊಳಗಡೆ ಹೆಂಗ್ ಬಿದ್ರಿ ನನ್ನ ಹೆಸರು ಸೋಫಿಯಾ ನಾನೊಂದು ಮೆಜಿಷಿಯನ್ ನಿನ್ನೆ ರಾತ್ರಿ ನಾನು ನಡ್ಕೊಂಡು ಹೋಗ್ತಿದ್ದಾಗ ಕತ್ಲಲ್ಲಿ ಗೊತ್ತಿಲ್ಲದೆ ನಾನು ಬಿದ್ಬಿಟ್ಟೆ ಏನ್ ಮಾಡೋದು ಅರ್ಥ ಆಗಿಲ್ಲ ನೀವು ಒಂದ್ ಮೆಜಿಷಿಯನ್ ಆಗಿದ್ದು ಅಲ್ಲಿ ಸಿಕ್ಕಾಕೊಂಡ್ ಯಾಕೆ ಆಚೆ ಬರಕ್ಕಾಗಿಲ್ಲ ನನ್ನ ಈ ಮಾಯೆ ಎಲ್ಲಾ ಬೇರೆಯವ್ರ ಮೇಲೆ ಮಾತ್ರನೇ ವರ್ಕ್ ಆಗತ್ತೆ ನನ್ ಮೇಲೆ ಇದೆಲ್ಲಾ ವರ್ಕ್ ಆಗೋದಿಲ್ಲ ಮಗು ನೀನ್ ನನ್ಗೆ ದೊಡ್ಡ ಸಹಾಯ ಮಾಡಿದ್ಯಾ ಮಗು ನಿನ್ ಏನ್ ಬೇಕೋ ನನ್ನನ್ನ ಕೇಳು ನನ್ನ ಮಾಯಾ ಉಪಯೋಗಿಸಿ ನೀನ್ ಕೇಳಿದ್ದನ್ನ ನನ್ ಕೊಡ್ಬಲ್ಲೆ ಹಾ ಮಾಯಾಶಕ್ತಿ ಶಕ್ತಿ ಯೂಸ್ ಮಾಡಿ ಏನಾದ್ರೂ ಕೊಡ್ತೀರಾ ಹಾ ಖಂಡಿತ ನಿನ್ ಏನ್ ಬೇಕು ನನ್ನ ಕೇಳು ಖಂಡಿತವಾಗ್ಲು ನಾನು ಕೊಡ್ತೀನಿ ದಯವಿಟ್ಟು ನನ್ ತಲೆ ಮೇಲೆ ಕೂದ್ಲು ಬರೋ ತರ ನೀವ್ ಮಾಡ್ತೀರಾ ನನ್ಗೆ ಕೂದ್ಲಿಲ್ಲ ಅಂತ ಎಲ್ಲರೂ ಚುಡಾಯಿಸ್ತಾರೆ ಫ್ಯಾಷನ್ ಶೋ ಇದೆ ಅಷ್ಟೇನಾ ಈಗಲೇ ಕೊಟ್ಬಿಡ್ತೀನಿ ಜಾದೂ ದಂಡ ಸುತ್ತದೆ ತಲೆ ಮೇಲೆ ಕೂದ್ಲು ಬರ್ಬೇಕು ನೋಡ್ತಿದ್ದಂಗ್ಲೆ ಪಾರು ತಲೆ ಮೇಲೆ ತುಂಬಾ ಸುಂದರವಾದ ಉದ್ದ ಕೂದಲು ಬಂದ್ಬಿಡುತ್ತೆ ಇವಾಗ ಅವಳು ಗುಂಡಲ್ಲ ಪಾರುಲ್ ನಿನ್ ತಲೆ ಮೇಲೆ ಈಗ ಕೂದಲಿದೆ ಯಾರಿಗೂ ಈ ವಿಷಯ ಹೇಳ್ಬಾರ್ದು ಸಮಯ ಬಂದಾಗ ಈ ವಿಷಯ ಅವ್ರಿಗೇ ಗೊತ್ತಾಗುತ್ತೆ ಎಲ್ಲರತ್ರ ಹತ್ರ ಏನ್ ಹೇಳ್ಬೇಕಂದ್ರೆ ವಿಗ್ ಇಟ್ಕೊಂಡಿದೀನಿ ಅಂತ ಹೇಳು ಈಗ ಸ್ಕೂಲ್ಗೋಗು ಒಂದ್ ವೇಳೆ ನನ್ನ ಅವಶ್ಯಕತೆ ನಿನಗ್ ಬಂದ್ರೆ ಮೂರ್ ಸಲ ಕರಿ ನಾನು ನಿನ್ಗೋಸ್ಕರ ಬರ್ತೀನಿ ಸರಿನಾ ಥ್ಯಾಂಕ್ ಯು ಜಾದೂಗರ್ನಿ ಆಂಟಿ ನೀವು ತುಂಬಾ ಒಳ್ಳೆಯವರು ಪಾರೋಳ್ನ ತಲೆ ಮೇಲೆ ಕೂದ್ಲು ಬರುತ್ತೆ ಎಲ್ಲಾರು ಆಶ್ಚರ್ಯ ಹೋಗ್ತಾರೆ ಆಮೇಲೆ ಅವಳು ಸ್ಕೂಲ್ ಹೋಗ್ತಾಳೆ ಸ್ಕೂಲಲ್ಲಿ ಎಲ್ಲಾರ್ಗು ಅದು ವಿಗ್ ಅಂತ ಹೇಳ್ತಾಳೆ ಎಲ್ಲಾರು ಅವಳ ಗೇಲಿ ಮಾಡ್ತಾರೆ ಪಿಕ್ ಹಾಕೊಂಡ್ರೆ ಏನ್ ಪ್ರಯೋಜನ ಹೆಂಗಿದ್ರು ನೀನು ಗುಂಡೆ ಅಲ್ವಾ ಪಾರುಲ್ ಅವಳು ಏನ್ ಮಾತಾಡಿದ್ರು ಹಾಕೊಳ್ಳೋದಿಲ್ಲ ಪಾರುಲ್ ಮನೆಗೋಗಿ ನಡೆದ ಎಲ್ಲಾ ವಿಷಯನು ಅವರ ಅಪ್ಪ ಅಮ್ಮಗೆ ಹೇಳ್ತಾಳೆ ಅವತ್ತಿನ ದಿನ ಆದ್ಮೇಲೆ ಫ್ಯಾಷನ್ ಶೋ ಇರುತ್ತೆ ಅವಳು ಸುಂದರವಾಗಿ ತಯಾರಾಗಿ ಸ್ಕೂಲ್ಗೆ ಹೋಗ್ತಾಳೆ ಶೀತಲ್ ಕೂಡ ಕಾಸ್ಟ್ಲಿ ಡ್ರೆಸ್ ಮತ್ತೆ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ಸಿದ್ಲು ಪೂಜಾಗೆ ಶೀತಲ್ ನೋಡಿದ್ರೆ ಇಷ್ಟಾನೇ ಇಲ್ಲ ಅವತ್ತವಳು ಅವಮಾನ ಮಾಡಿದಕ್ಕೆ ಇವತ್ ಸೇಡ್ ತೀರ್ಸ್ಕೊಬೇಕು ಅನ್ಕೊಂಡಿರ್ತಾಳೆ ಶೀತಲ್ ಅವಳ ಕೂದ್ಲು ಚೆನ್ನಾಗಿದೆ ಅಂತ ಓವರ್ ಆಕ್ಟಿಂಗ್ ಮಾಡ್ತಾಳಲ್ವಾ ಇದನ್ನ ಅವಳ ತಲೆ ಮೇಲೆ ಹಾಕಿ ಕೂದ್ಲೆಲ್ಲ ಹಾಳ್ ಮಾಡ್ಬಿಡ್ತೀನಿ ಅವಳು ಫ್ಯಾಷನ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಆಗೋದಿಲ್ಲ ಶೀತಲ್ ನಿನ್ ಕೂದ್ಲು ತುಂಬಾ ಚೆನ್ನಾಗಿದೆ ಆದ್ರೆ ನೀನು ಹಾಕೊಂಡಿರೋ ಕ್ಲಿಪ್ ಸ್ವಲ್ಪ ಲೂಸ್ ಆಗಿರೋ ತರ ಅನ್ಸುತ್ತೆ ಕೆಳಗಡೆ ಬಿದ್ಬಿಡುತ್ತೆ ಅದನ್ನ ಸರಿ ಮಾಡ್ಲಾ ಅಯ್ಯೋ ತರ ಇದ್ಯಾ ಸ್ವಲ್ಪ ಸರಿ ಮಾಡು ಪೂಜಾ ಬೇಕಂತಾನೆ ಅವಳ ಕೈಯಲ್ಲಿರುವ ಫೆವಿಕಲ್ ಬಾಟಲ್ನ ಎತ್ಕೊಂಡೋಗಿ ಅವಳ ತಲೆ ಮೇಲೆ ಸುರಿದ್ಬಿಡ್ತಾಳೆ ಓಹ್

ಎಲ್ಲಾ ವಿಷಯ ಪಾರುಳ್ಗೆ ಹೇಳ್ತಾಳೆ ಶೀತಲ್ ನೀನ್ ಏನ್ ಯೋಚನೆ ಮಾಡ್ಬೇಡ ಜಾದೂಗರ್ನಿ ಆಂಟಿನ ನಾನೀಗ್ ಕರೀತೀನಿ ಅವ್ರು ಬಂದು ನಿಂಗ್ ಸಹಾಯ ಮಾಡ್ತಾರೆ ಪಾರುಲ್ ಜಾದೂಗರ್ನಿನ ಕರೆದಿದ ತಕ್ಷಣ ಅಲ್ಲಿಗೆ ಅವ್ರು ಬಂದ್ಬಿಡ್ತಾರೆ ಪಾರುಲ್ ಶೀತಲ್ ಯಾವಾಗ್ಲೂ ಚೂಡಾಯಿಸ್ತಾ ಇರ್ತಾಳೆ ಆದ್ರೆ ನೀನ್ ಸಹಾಯ ಮಾಡ್ಬೇಕನ್ಕೊಂಡಿದೀಯಾ ಆದ್ರೆ ಅದಕ್ಕೊಂದ್ ಶರತ್ ಇದೆ ಅವಳ್ಗೆ ನಾನ್ ಕೂದಲ್ ಸರಿ ಮಾಡ್ಬೇಕಂದ್ರೆ ಮತ್ತೆ ನೀನು ಗುಂಡಾಕ್ಬೇಕಾಗುತ್ತೆ ಪರ್ವಾಗಿಲ್ಲ ಆಂಟಿ ಏನ್ ಪ್ರಾಬ್ಲಮ್ ಇಲ್ಲ ನಾನ್ ಮತ್ತೆ ಗುಂಡಾದ್ರೂ ಪರ್ವಾಗಿಲ್ಲ ಅವ್ಳ ಕೂದಲ್ನ ಸರಿ ಮಾಡಿ ಶೀತಲ್ ಪಾರುಲ್ನ ಎಲ್ಲ ಮಾತು ಕೇಳ್ತಿರ್ತಾಳೆ ಪಾರುಲ್ನ ಕೂದ್ಲು ನಿಜ ಕೂದ್ಲ ಅವಳ ಹಾಕೊಂಡಿರೋದ್ ವಿಗ್ಗಲ್ವಾ ಅವಳ ನಾನು ಎಷ್ಟು ಟೀಸ್ ಮಾಡಿದ್ದೀನಿ ನಾನು ಎಷ್ಟು ಚುಡಾಯಿಸಿದ್ದೀನಿ ಆದ್ರೂ ನನಗೋಸ್ಕರ ಅವಳು ಮತ್ತೆ ಗುಂಡಾಗ್ತೀನಿ ಅಂತಿದ್ದಾಳೆ ಅವಳು ಎಷ್ಟು ಒಳ್ಳೆ ಅವಳು ನಾನು ತುಂಬಾ ತಪ್ಪು ಮಾಡಿಬಿಟ್ಟೆ ಜಾದೂಗರ್ನಿ ಆಂಟಿ ನೀವು ಏನ್ ಮಾಡಬೇಡಿ ಅವಳಿಗೆ ಕೂದ್ಲಿಲ್ದೆ ಮಾಡ್ಬಿಡ್ಬೇಡಿ ನನ್ ಕೂದ್ಲು ಹೆಂಗಿದ್ರು ಪರವಾಗಿಲ್ಲ ನಾನು ಫ್ಯಾಷನ್ ಶೋಕ್ ಜಾಯ್ನ್ ಆಗಲ್ಲ ಚಿಂತೆ ಮಾಡ್ಬೇಡ ಶೀತಲ್ ನಾನು ಪಾರಲ್ನ ಪರೀಕ್ಷೆ ಮಾಡ್ತಿದ್ದೆ ನಾನು ಆ ರೀತಿ ಏನು ಮಾಡಲ್ಲ ನಾನ್ ನಿನಗೆ ಬುದ್ಧಿ ಅನ್ಕೊಂಡೆ ಯಾವಾಗ್ಲೂ ಯಾರನ್ನೂ ಚೂಡಾಯಿಸ್ಬಾರ್ದು ನಾನೇ ದೊಡ್ಡವಳಂತ ತೋರ್ಸ್ಕೋಬಾರ್ದು ಅಷ್ಟೇ ನಿನಗೆ ಒಳ್ಳೆ ಸಂಸ್ಕಾರ ಇದೆ ನಿನ್ನ ಅಪ್ಪ ಅಮ್ಮ ನಿನ್ನ ತುಂಬಾ ಚೆನ್ನಾಗಿ ಬೆಳಸಿದಾರೆ ಆದ್ರಿಂದ ನೀನ್ ಹೇಳ್ತಿದ್ಯಾಲ್ವಾ ಅದಕ್ಕೆ ಅವಳು ಕೂದಲ್ನ ನಾನ್ ಸರಿ ಮಾಡ್ಬಿಡ್ತೀನಿ ಸರಿನಾ ಜಾದುಗರ್ನಿ ಶೀತಲ್ನ ಕೂದಲ್ನ ಸರಿ ಮಾಡ್ಬಿಡ್ತಾರೆ ನನ್ನನ್ನ ಕ್ಷಮ್ಸು ಪಾರಲ್ ನಾನ್ ಯಾವಾಗ್ಲೂ ನಿನ್ನ ಚೂಡಾಯಿಸ್ತಾ ಇದ್ದೆ ನನ್ನ ಫ್ರೆಂಡ್ಸ್ ಎಲ್ಲರೂ ನನ್ನ ಮೋಸ ಮಾಡ್ಬಿಟ್ರು ಆದ್ರೆ ನೀನ್ ನನ್ಗೆ ಸಹಾಯ ಮಾಡ್ಬಿಟ್ಟೆ ಪಾರುಲ್ ನಾನ್ ಹೋಗ್ಬರ್ತೀನಿ ಸ್ವಲ್ಪ ದಿನದಗೋಸ್ಕರ ನಾನು ಸ್ವಲ್ಪ ದೂರ ಹೋಗ್ತಿದ್ದೀನಿ ನಿನ್ನ ಮೀಟ್ ಮಾಡಕ್ ಬರಕ್ಕಾಗಲ್ಲ ಬಂದಿದ್ ಬಂದಿದ ತಕ್ಷಣ ನಾನ್ ನಿನ್ನ ಬಂದ್ ನೋಡ್ತೀನಿ ಸರಿನಾ ಶೀತಲ್ ಮತ್ತೆ ಪಾರುಲ್ ಇಬ್ರು ಫ್ಯಾಷನ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಶೀತಲ್ ಪಾರುಲ್ ಬಗ್ಗೆ ಎಲ್ಲಾರ್ಗು ಹೇಳ್ತಾಳೆ ಮತ್ತೆ ಅವಳು ಪೂಜಾ ಹತ್ರ ಮಾತಾಡೋದನ್ ಬಿಟ್ಬಿಡ್ತಾಳೆ ಯಾಕಂದ್ರೆ ಪೂಜಾ ಬೇಕಂತಾನೆ ದೊಡ್ಡ ತಪ್ಪು ಮಾಡ್ಬಿಟ್ಲು ಅವತ್ತಿನಿಂದ ಶೀತಲ್ ಮತ್ತೆ ಪಾರುಲ್ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಡ್ತಾರೆ ಪಾರುಲ್ ಯಾವಾಗ್ಲೂ ಒಬ್ರಿಗೆ ಸಹಾಯ ಒಬ್ರಿಗೆ ಸಹಾಯ ಮಾಡಿದ್ರೆ ಯಾವಾಗ್ಲೂ ಅವ್ರಿಗೂ ಸಹ ಒಳ್ಳೇದಾಗುತ್ತೆ ಹಲೋ ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ लाइक सब्सक्राइब ಹೋ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ पर ವಿಡಿಯೋ ಆ शेयर करना भी ना भूलें और भी मजेदार वीडियो देखने के लिए नीचे दिए गए बेल आइकॉन को दबाएं देखते, देखते रहिए बेस्ट बॉडीज <laughs> <laughs> <laughs>